ಚಿಕ್ಕೋಡಿಯ ಹಳೆ ಪುರಾತನ ಕಾಲದ ದೇವಸ್ಥಾನವಾದ ದತ್ತ ಮಂದಿರದ ಕಟ್ಟಡ ಪುನರತ್ವಕ್ಕೆ ಬಂದಿದೆ. ಆದ್ದರಿಂದ ಡಿಸೆಂಬರ್ 17ರಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಎಲ್ಲ ಭಕ್ತರು ನಿರ್ವಿಘ್ನವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ನರೇಂದ್ರ ನೇರ್ಲಿಕರ್ ಅವರು ಆಹ್ವಾನಿಸಿದ್ದಾರೆ. ಚಿಕ್ಕೋಡಿಯ ಹಳೆ ಪುರಾತನ ಕಾಲದ ದೇವಸ್ಥಾನವಾದ ದತ್ತ ಮಂದಿರವನ್ನು 2006ರಲ್ಲಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ಪುನರ್ಸ್ಥಾಪನೆ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿತ್ತು. ಅಕ್ಟೋಬರ್ 30, 2020ರಂದು ದತ್ತ ಮಂದಿರದ ಕಟ್ಟಡ ಪುನರತ್ವಕ್ಕೆ ಬಂದಿದೆ. ಆದ್ದರಿಂದ ದತ್ತ ಮಂದಿರದಲ್ಲಿ ಡಿಸೆಂಬರ್ 17ರಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಎಲ್ಲ ಭಕ್ತರು ನಿರ್ವಿಘ್ನವಾಗಿ ಕಾರ್ಯಕ್ರಮ ನಡೆಸಿಕೊಡಬೇಕು. ದತ್ತ ಭಕ್ತರು ಕೊರೋನಾ ಹಿನ್ನೆಲೆಯಲ್ಲಿ ಮಾಸ್ಕ್ ಧಾರಣೆ ಮಾಡಿ, ಸ್ಯಾನಿಟೈಸರ್ ಉಪಯೋಗಿಸಿ, ಸಾಮಾಜಿಕ ಅಂತರ ಪಾಲನೆ ಮಾಡಿ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿ ನಿರ್ವಿಘ್ನವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ದತ್ತ ಭಕ್ತರನ್ನು ಸುದ್ದಿಗೋಷ್ಠಿಯಲ್ಲಿ ನರೇಂದ್ರ ನೇರ್ಲಿಕರ್ ಅವರು ಆಹ್ವಾನಿಸಿದ್ದಾರೆ. ನಮಸ್ಕಾರ. ಶ್ರೀ ಗುರುದೇವ ದತ್ತ. ಚಿಕ್ಕೋಡಿಯ ಪುರಾತನ ಹಳೆಯ ದೇವಸ್ಥಾನ 170 ವರ್ಷ ಪೂರ್ಣ ಆಗಿದೆ. 170 ವರ್ಷ ವೆಚ್ಚದಲ್ಲಿ ಆ ಹಳೆಯ ಪುರಾತನ ದೇವಸ್ಥಾನ ಆಗಿತ್ತು. ಆ ದೇವಸ್ಥಾನ ಸ್ವಲ್ಪ ಲೀಕೇಜ್ ಆಗಲಿ ಅಥವಾ ಜೀರ್ಣವಾಗಿ ದೇವಸ್ಥಾನ ಆಗ್ತಾ ಇತ್ತು. ಅದಕ್ಕೆ ಆ ಸಂದರ್ಭ ಒಳಗೆ 170 ವರ್ಷ ಆದ್ಮೇಲೆ ನಾವು 2006ನಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಿದ್ದೀವಿ, ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಾಡಿದ್ದೀವಿ. ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಾಡಿದಾಗ ಆವಾಗ ಈ ದೇವಸ್ಥಾನ ಜೀರ್ಣೋದ್ಧಾರ ಬಗ್ಗೆ ಸಾಕಷ್ಟು ವಿಚಾರ ವಿನಿಮಯ ಮಾಡಿದ್ದೀವಿ ನಾವು. ಆ ವಿಚಾರ ವಿನಿಮಯ ಮಾಡಿದಾಗ ಆ ಬಳಿಕ ನಮ್ಮ ಅಣ್ಣ ಡಾಕ್ಟರ್ ಎಲ್ ಆರ್ ನೇರ್ಲಿಕರ್ ದೇವಸ್ಥಾನ ಅಧ್ಯಕ್ಷಿದ್ದರು. ಆಮೇಲೆ ಆ ಅಧ್ಯಕ್ಷ ಇದ್ದಾಗ ಅವ್ ನಾವು ಎಲ್ಲರೂ ಎಲ್ಲ ಟ್ರಸ್ಟೀಸ್ ನಾವು ಎಲ್ಲರೂ ಕೂಡಿ ಅವಳಿಕಂದ್ರೆ ಮುಂದಿನ ಭಾಗ, ಈಗೇನು ಹಳೆ ದೇವಸ್ಥಾನ ಮುಂದಿನ ಭಾಗ ಏನದ, ಮಾನ್ಯ ರಮೇಶ್ ಜಿಗಜಿಣಿ ಸಾಹೇಬರು ಅಂದ್ರೆ ಅವಳಿಗೆ ಅವರು ಎಂ ಪಿ ಇದ್ದರು, ರಮೇಶ್ ಜಿಗಜಿಣಿ ಸಾಹೇಬರಾಗಲಿ ಅದ್ರ ಜೊತೆಯಲ್ಲಿ ಮಾನ್ಯ ಮಾಂತೇಶ್ ಗೌಡಿಂಗ್ಮಠ ಆಗಲಿ ಅವರು ಕೂಡ ಅವ್ರ ಸಹಕಾರದಿಂದ ಆ ಎಲ್ಲ ಪೂರ್ಣ ಹೊಸವಾಗಿ ಎಲ್ಲ ಭಾಗ ನಾವು ಕಟ್ಕೊಂಡಿವಿ. ಕಟ್ಕೊಂಡಾಗ ಈ ಜೀರ್ಣೋದ್ಧಾರ ಮಾಡಬೇಕಂದ್ರೆ ಸಾಕಷ್ಟು ರೊಕ್ಕದ ವ್ಯವಸ್ಥೆ ಆಗಬೇಕು, ಮತ್ತು ಆ ಅಷ್ಟು ರೊಕ್ಕದ ವ್ಯವಸ್ಥೆ ಆಗ್ತದೋ ಇಲ್ಲೋ ಅಂತ ಒಂದು ವಿಚಾರ ವಿನಿಮಯ ಮಾಡಿದಾಗ ನಾ ಕಾಲಾಂತರಾಗಿ ನಾವು ಯಾವಾಗ ಮುನ್ಸಿಪಾಲ್ಟಿ ಅಧ್ಯಕ್ಷ ಆದೆ, ಅಧ್ಯಕ್ಷ ಆದಮೇಲೆ ನಾನು ಎಲ್ಲರೂ ನಮ್ಮ ಟ್ರಸ್ಟಿ ಆಗಲಿ ನಾವೆಲ್ಲರೂ ಕೂಡಿ ಮಾನ್ಯ ಪ್ರಕಾಶ್ ಅಣ್ಣ ಹುಕ್ಕೇರಿ ಅಂದರೆ ಆವಾಗ ಅವರು ಎಂ ಪಿ ಕೂಡ ಇದ್ದರು, ಆಮೇಲೆ ಹೋಗಿ ಅವರು ನಾವು ಮತ್ತು ಮಾನ್ಯ ಗಣೇಶಣ್ಣ ಹುಕ್ಕೇರಿ ಅವರು ಶಾಸಕರಿದ್ದರು, ನಾವು ಹೋಗಿ ಅವ್ರಿಗೆಲ್ಲ ವಿನಂತಿ ಮಾಡಿದ್ದೀವಿ. ವಿನಂತಿ ಮಾಡಿದಾಗ ಅವರು ಎಷ್ಟು ಎಸ್ಟಿಮೇಟ್ ಆಗ್ತದೆ ಒಂದು ಎಸ್ಟಿಮೇಟ್ ಮಾಡ್ಕೊಂಡು ಬರ್ರಿ ಅಂತಂದರು. ಆ ಎಸ್ಟಿಮೇಟ್ ನಾವು ಮಾಡಿದಾಗ ಅದು ನಿಯರ್ಲಿ ಒಂದು 50 ಲಕ್ಷ ಮಟ ಎಸ್ಟಿಮೇಟ್ ಆಗ್ತದೆ ಅಂತ ಯಾವಾಗ ಅವರು ಗಮನಕ್ಕೆ ತಂದೀವಿ, ಅವರು ನೋಡ್ತೀನಿ ನಂಗೆ ಎಷ್ಟು ಆಗ್ತದೆ ಅಷ್ಟು ಮಾಡ್ತೀನಿ, ಉಳಿದಿದ್ದು ನೀವು ಕಾಂಟ್ರಿಬ್ಯೂಟ್ ಮಾಡಿ ನೀವು ವ್ಯವಸ್ಥೆ ಮಾಡಿರಿ ಅಂತಂದರು. ಆಮೇಲೆ ಅಂದರೆ ಏನಂತ ಮಹಾರಾಜರ ಕೃಪಾ, ದತ್ತು ಕೃಪಾ, ಅವರು ನಮ್ಮ ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಟೂರಿಸಮ್ ಡಿಪಾರ್ಟ್ಮೆಂಟಿಂದ 50 ಲಕ್ಷ ರೂಪಾಯಿ ನೇರವಾಗಿ ಮಂಜೂರು ಮಾಡ್ಕೊಂಡು ಬಂದರು. ಆಮೇಲೆ ಅವರಂದರು ಈಗೇನು ನೀವು ಎಲ್ಲ ಇದು ಮಾಡಬೇಡ್ರಿ, ಅದಕ್ಕಿಂತ ಮತ್ತೆ ಏನು ಹೊಸ ಡೆವಲಪ್ಮೆಂಟ್ ಮಾಡಿದ್ರೆ ಅದರ ಬಗ್ಗೆ ಯೋಚನೆ ಮಾಡೋಣ ಅಂತ ಅಂದಾಗ ಅವರು ಆಮೇಲೆ 2018ನಲ್ಲಿ ಮಾರ್ಚ್ 2018ನಲ್ಲಿ ಅದು ಅವರು ಆಮೇಲೆ ಕೇಳಿದರು ಈ ಟೆಂಡರ್ ಯಾರು ಕೊಡೋದು ಕೇಳಿದಾಗ ನಾವಂದೀವಿ ಒಳ್ಳೆ ಕೆಲಸಗಾರಿಗೆ ನೀವು ಕೊಟ್ಟರೆ ಒಳ್ಳೇದಾಗ್ತದೆ, ಆಮೇಲೆ ನೀವು ಸಜೆಸ್ಟ್ ಮಾಡಿರಿ ಅಂತಂದರು. ಆಮೇಲೆ ನಾವು ಅವರು ಪಿಡಿದವರು ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ದವರು ಕೂಡ ಅದರ ಬಗ್ಗೆ ಆಸಕ್ತಿ ವಹಿಸಿದರು. ಆಮೇಲೆ ಎಲ್ಲ ಜನರ ಅಭಿಪ್ರಾಯ ಏನು ಬಂತು, ನೀವು ಲ್ಯಾಂಡ್ ಅರ್ಮಿಗೆ ಕೊಡ್ರಿ, ಮತ್ತು ಕಲ್ಲೂರು ಸಾಹೇಬರಿಗೆ ಭಾಳ ಈ ದೇವಸ್ಥಾನ ಸ್ಪೆಷಾಲಿಸ್ಟ್ ಇದ್ದಾರೆ ಅವರು, ಎಲ್ಲ ದೇವಸ್ಥಾನ ಈ ಭಾಗಕ್ಕೆ ಎಲ್ಲ ದೇವಸ್ಥಾನ ಅವರೇ ಕಟ್ಟ್ಯಾರ, ಅದಕ್ಕೆ ಅವ್ರು ಕೊಟ್ಟರೆ ಒಳ್ಳೇದಾಗ್ಬೋದು ಅಂತ ಎಲ್ಲರೂ ನಿರ್ಣಯ ಆದಾಗ ನಾವು ಕಲ್ಲೂರು ಲ್ಯಾಂಡ್ ಅರ್ಮಿಗೆ ಅದು ಟೆಂಡರ್ ಆಯಿತು. ಲ್ಯಾಂಡ್ ಅರ್ಮಿಗೆ ಟೆಂಡರ್ ಆದಾಗ ಆ ಸಂದರ್ಭ ಒಳಗೆ ಆಮೇಲೆ ಇದಕ್ಕಿಂತ ಮೊದಲು ಒಂದು ಪೂರ್ವ ಇತಿಹಾಸನ ಹೇಳಿಕ್ಕೆ ಬಯಸ್ತೀನಿ. ಯಾಕಂದರೆ ಈ ದೇವಸ್ಥಾನ ಇತಿಹಾಸ ಹಿಂಗದ, 175 ವರ್ಷ ಹಿಂದ ಇಲ್ಲೇ ದೇವ ಮಾಮಲೆದಾರ. ದೇವ ಮಾಮಲೆದಾರ ಅಂದ್ರೆ ಪ್ರತಿ ರೂಪದಾಗ ಖರೇನ ಅವರು ಒಂದು ದೇವ್ರ ಸ್ವರೂಪ ಇದ್ರು ಅವರು. ದೇವ ಮಾಮಲೆದಾರ ಅಂದ್ರೆ ಅವರಿಗೆ ದತ್ತ ಮಹಾರಾಜ ಅವರು ಕನಸಿನಾಗ ಬಂದ ಅವ್ರು ಹೇಳಿದರು, ಇಲ್ಲ ನಾ ಚಿಕ್ಕೋಡಿ ಒಳಗೆ ಒಂದು ತಿಪ್ಪಿ ಕುಂಡಿದೆ, ಆ ಕುಂಡದಾಗ ನಾ ಅಲ್ಲಿ ಹೋಗು ಮತ್ತು ಅಲ್ಲಿ ನಂಗೆ ಅಲ್ಲಿ ತೆಗಿ ಹೊರಗೆ ತೆಗಿ ಮತ್ತು ಅಲ್ಲಿ ಪ್ರತಿಷ್ಠಾಪನೆ ಮಾಡು. ಇದು ಖರೆ ಒಂದು ಆಶ್ಚರ್ಯಕಾರಕ್ಕೆ ಒಂದು ಸಂಗತಿ ಅಂತ ಇದ್ದ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಅವರು ಅಲ್ಲಿ ಇಲ್ಲಿ ಚಿಕ್ಕೋಡಿಗೆ ಬಂದು
ಅವರು ಅವ್ರೇನು ಮಾಡಿದರು, ಚಿಕ್ಕುಡಿಗೆ ಬಂದ ತಿಪ್ಪಿಕೊಂಡು ಹುಡುಕಾಡಿದಾಗ ಅವ್ರಿಗಲ್ಲಿ ದೇವಸ್ಥಾನ ದತ್ತ ಮಹಾರಾಜದ ಪಾದುಕ ಅವರು ಸಿಕ್ತು. ಮತ್ತು ಅದು ಒಂದು ಇವತ್ತು ಅದು ಅದರ ಪ್ರತಿಷ್ಠಾಪನಾ ಕೂಡ ದೇವಸ್ಥಾನ ಪ್ರತಿಷ್ಠಾಪನಾ ಕೂಡ ಅವರು ಇವತ್ತು ಮಾಡ್ಯಾರ. ಇವತ್ತು 175 ವರ್ಷ ಹಿಂದೆ ಆ ಪ್ರತಿಷ್ಠಾಪನಾ ಅವ್ರು ಮಾಡಿದರು. ಏನು ಮತ್ತು ಇವತ್ತು ಅದು ನಿಜವಾಗ್ಲೂ ಜಾಗೃತ ದೇವಸ್ಥಾನ ಅದು. ಆದ್ರೆ ಅವರು ಆ ಕಟ್ಟಡ ನೋಡಿದ್ರೆ ಇವತ್ತು ಹೆಮ್ಮೆ ಅನಿಸ್ತದೆ. ಇವತ್ತು 175 ವರ್ಷ ಎಲ್ಲರೆ ಒಂದು ಲೀಕೇಜಸ್ ಬಿಟ್ಟರೆ ಆ ದೇವಸ್ಥಾನ ಆ ಥರ ಒಂದು ಕಟ್ಟಡ ಅಲ್ಲಿ ಆಗಿತ್ತು. ಆಮೇಲೆ ಇದ್ರದ್ದು ಎಲ್ಲ ಯೋಚನೆ ಮಾಡಿ ನಾವು ವಿಶೇಷವಾಗಿ ಒಂದು ಈ ಸಂದರ್ಭ ಒಳಗೆ ನಾವು ಯಾವಾಗ ಕಟ್ಟಡ ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಥವಾ ಪುನರ್ ಪ್ರತಿಷ್ಠಾಪನ ಮಾಡಬೇಕಂತ ಒಂದು ಯೋಚನೆ ಮಾಡಿದಾಗ ನಾವು ಇದ್ರ ಬಗ್ಗೆ ಒಂದು ನಿರ್ಣಯ ತೊಗೊಂಡಿವಿ. ನಾ ಈಗ ಆಗಲೇ ಹೇಳ್ದಂಗೆ ಮಾನ್ಯ ಸಂಸದರಾದಂಥ ಪ್ರಕಾಶ್ ಅಣ್ಣ ಅವರು ಮತ್ತು ಶಾಸಕರಾದಂಥ ಗಣೇಶ್ ಅಣ್ಣ ಅವರು ನಮ್ಗೆ ಸಹಾಯ ಮಾಡಿದಾಗ ಈ ಕಟ್ಟಡ ಸ್ಟಾರ್ಟ್ ಆಯ್ತು. ಕಟ್ಟಡ ಸ್ಟಾರ್ಟ್ ಆದಾಗ ಆಮೇಲೆ ಈಗ ಅದು ಮೊನ್ನೆ ಅಕ್ಟೋಬರ್ 30ಕ್ಕೆ 2020ಕ್ಕೆ ಅದು ಪೂರ್ಣತ್ವಕ್ಕೆ ಬಂತು. ಈ ಏನು ದೇವಸ್ಥಾನ ಇವತ್ತು ಪೂರ್ಣ ಆಗ್ಯದ ಅದರ ಸಲುವಾಗಿ ಈ ನಮ್ಮ ಲ್ಯಾಂಡ್ ಆರ್ಮಿ ಏನು ಸ್ಟಾಫ್ ಅದ ಅದರಾಗ ವಿಶೇಷವಾಗಿ ಜಿ ಎಸ್ ಕಲ್ಲೂರು ಇಂಜಿನಿಯರ್ ಏನಿದ್ದಾರೆ ಅವರು ಆಗಲಿ ಈ ನಾವು ನಮ್ಮ ದೇವಸ್ಥಾನ ಎಲ್ಲರೂ ಟ್ರಸ್ಟೀಸ್ ಆಗಲಿ ಎಲ್ಲರೂ ಕೂಡಿ ನಾವು ಅದು ಪೂರ್ಣತ್ವ ಪೂರ್ಣತ್ವಕ್ಕೆ ಬರಲಿಕ್ಕೆ ವಿಶೇಷವಾಗಿ ಪ್ರಯತ್ನ ಮಾಡೀವಿ. ಬಹಳಷ್ಟು ನಾವು ತ್ರಾಸು ತೊಗೊಂಡೀವಿ ಎಲ್ಲರೂ. ಮತ್ತು ಇವತ್ತು ಈ ಕಾರ್ಯಕ್ರಮ ಬರೋ 17 ತಾರೀಕಕ್ಕೆ ಈ ಕಾರ್ಯಕ್ರಮ ಒಂದು ಆಯೋಜನೆ ನಾವು ಮಾಡೀವಿ. ಈ ಕಾರ್ಯಕ್ರಮ ಕೂಡ ನಿರ್ವಿಘ್ನವಾಗಿ ಆಗಬೇಕು ಅಂತ ನಾ ಎಲ್ಲ ದತ್ತ ಭಕ್ತರಲ್ಲಿ ವಿಶೇಷವಾಗಿ ಆಹ್ವಾನ ಮಾಡ್ತೇನೆ. ಯಾಕಂದರೆ ಈಗ ನಾವು ನೋಡ್ಲಿಕ್ಕತ್ತೀವಿ ಪ್ರತಿಯೊಂದು ಒಂದು ಮಾತಕ್ಕೆ ಸಣ್ಣ ಮಾತಕ್ಕೆ ನಾ ರಾಜಕಾರಣ ಅನ್ನೋಕ್ಕಿಂತ ದತ್ತ ದೇವಸ್ಥಾನದಾಗ ಯಾವುದೂ ಥರದ ಒಂದು ಸಣ್ಣ ಚಿಕ್ಕ ಪುಟ್ಟ ಸುಧಾಕಲಿಕ್ಕೆ ಜಗಳ ಬರಬಾರ್ದು ಮತ್ತು ವ್ಯವಸ್ಥಿತವಾಗಿ ನಿರ್ವಿಘ್ನವಾಗಿ ಕಾರ್ಯಕ್ರಮ ಆಗಬೇಕಂತ ನಾ ವಿಶೇಷವಾಗಿ ಆಹ್ವಾನ ಮಾಡಿಸ್ತೇನೆ. ಯಾಕಂದರೆ ಈ ನಿರ್ವಿಘ್ನ ಕಾರ್ಯಕ್ರಮ ಕೂಡ ನಿರ್ವಿಘ್ನವಾಗಿ ಆಗಬೇಕಂತ ನನ್ನ ಮಿತ್ರರಾದಂಥ ಮತ್ತು ಮಾಜಿ ಪುರಸಭೆ ಅಧ್ಯಕ್ಷರು ಆದಂಥ ಜಗದೀಶಣ್ಣ ಕವಡಿಗಮಠ ಅವರು ಕೂಡ ಒಂದು ವಿಶೇಷವಾಗಿ ಆಹ್ವಾನ ಮಾಡ್ಯಾರ. ಈ ಏನು ಈ ದೇವಸ್ಥಾನ ಕಾರ್ಯಕ್ರಮ ನೀವು ಭಾಳ ವ್ಯವಸ್ಥಿತವಾಗಿ ನಿರ್ವಿಘ್ನವಾಗಿ ಮಾಡಿರಿ, ಏನು ಜಗಳ ಇದ್ದರೂ ಕೂಡ ನೀವೆಲ್ಲ ಬದುಕಿಡ್ರಿ. ಏನು ನಾ ಮತ್ತು ಈ ಮಾತಕ್ಕೆ ನಾ ಎಲ್ಲ ನನ್ನ ದತ್ತ ಭಕ್ತರು ತಿಳಿಸ್ಲಿಕ್ಕೆ ನಾ ವಿಶೇಷವಾಗಿ ಆಗಿ ನಾವು ಮಾಡೋನು. ಮತ್ತು ಏನು ಜಗದೀಶ್ ಕೌಡಿಗಮಠ ಅವರು ಏನು ಹೇಳ್ಯಾರ ಅದಕ್ಕೆ ನಾವು ಪೂರ್ಣವಾಗಿ ಸ್ಪಂದಿಸ್ತೇವಂತ ಈ ಸಂದರ್ಭದಾಗ ನಾ ಹೇಳಿಕ್ ಬಯಸ್ತೀನಿ. ಒಂದು ವಿವಾದ ಇದ್ದಿತ್ತರ ಅಧ್ಯಕ್ಷ ಇದ್ರ ಬಗ್ಗೆ ಅದು ವಿಷಯ ನಾಳೆ ಹೆಂಗೆ ನಾಳೆ ಕಾರ್ಯಕ್ರಮ ಮಾಡಿ ಅಧ್ಯಕ್ಷತೆ ಯಾರು ಇದರ ಇಲ್ಲ ಆ ಥರ ನಾವೇನು ಯಾಕಂದ್ರೆ ಏನದ ಈ ಅಧ್ಯಕ್ಷ ಸ್ಥಾನ ಏನದ ಇವತ್ತು ಜಿಲ್ಲಾ ಡಿಸ್ಟಿಕ್ ಕೋರ್ಟ್ ಆರ್ಡರ್ ಅದ. ಡಿಸ್ಟಿಕ್ ಕೋರ್ಟ್ ಏನು ಆರ್ಡರ್ ಅದ 2017ರಿಂದ 2020ರ ಮಟ್ಟ ಏನು ನರೇಂದ್ರ ನೇರ್ಲಿಕರ್ ಅವರು ದತ್ತ ದೇವಸ್ಥಾನ ಅಧ್ಯಕ್ಷರಂತ ಒಂದು ಡಿಸ್ಟಿಕ್ ಕೋರ್ಟ್ದಿಂದ ಒಂದು ಆದೇಶದ ಆ ಜಡ್ಜ್ ಏನು ಆರ್ಡರ್ ಮಾಡ್ಯಾರ ಮತ್ತು ಟ್ರಸ್ಟಿದ ಒಂದು ಆರ್ಡರ್ ಮಾಡ್ಯಾರ ಅದರ ತಕ್ಕ ಮತ್ತು ಎಲ್ಲ ಏನು ದೇವಸ್ಥಾನದ ಎಲ್ಲ ಪೂರ್ಣವಾಗಿ ಏನು ಡಾಕ್ಯುಮೆಂಟ್ಸ್ ಏನವ ಅಥವಾ ಏನು ಮಾಡಬೇಕು. ಈಗ ನಾ ಇದೇನು ಗುಡಿ ಪೂರ್ಣತ್ವಕ್ಕೆ ಅವ್ರಿಗೆ ಲ್ಯಾಂಡ್ ಅರ್ಮಿಗೆ ಏನು ರೆಕಾರ್ಡ್ ಬೇಕಾಗಿತ್ತು ಆ ರೆಕಾರ್ಡ್ ಕೂಡ ಮೊನ್ನೆ ನಾ ಎಲ್ಲ ಕೊಟ್ಟೆ ಅಂದರೆ ಎಲ್ಲ ರೆಕಾರ್ಡ್ ಕೂಡ ನನ್ನ ಕಡೆ ಅದು ಅದು ವಾದ ವಿವಾದ ಮಾಡೋಕ್ಕಿಂತ ಏನು ನಾ ಈ ವಿಶೇಷವಾಗಿ ಈಗ ಈ ಸಂದರ್ಭದಾಗ ನಾನು ಹೇಳಿ ಬಯಸ್ತೀನಿ. ನಮ್ಗೇನು ದತ್ತ ಭಕ್ತಿದಾರ ಅವ್ರು ಎಲ್ಲರೂ ಅಧ್ಯಕ್ಷರು, ಏನು ನಮ್ಮ ದತ್ತ ಭಕ್ತಿದಾರು ಎಲ್ಲರೂ ಟ್ರಸ್ಟಿ, ನನ್ನೇನು ದತ್ತ ಭಕ್ತಿದಾರ ಅವರೇ ಎಲ್ಲ ಸರ್ವೇ ಸರ್ವೇಶ ಇದ್ದಾರೆ. ಹಾಂ ನಾ ಏನ್ತೀನಿ ಇದೇ ನಾ ಇದು ದಯಮಾಡಿ ಅಲ್ಲ ನಾ ಏನು ಅನ್ಲಿಕ್ತೀನಿ ಇದು ರಾಜಕಾರಣ ಅಡ್ಡೆ ಅಲ್ಲ ರಾಜಕಾರಣ ಅಡ್ಡೆ ಅಲ್ಲ ಇದು ಏನು ಇದು ದೇವಸ್ಥಾನದ ದೇವಸ್ಥಾನದಾಗ ರಾಜಕಾರಣ ಯಾಕೆ ಮಾಡ್ತೀರಿ ಅಂತ ನಾ ಕಳ್ಕಳಿದಿಂದ ನಾ ಕೇಳ್ಕೊತೀನಿ. ನೀವು ಇದು ಮಾಡಬೇಡ್ರಿ, ಎಲ್ಲರೂ ಕೂಡಿಯಪ್ಪ ಒಂದು 17 ತಾರೀಕಿನ ಕಾರ್ಯಕ್ರಮ ಸುಖರೂಪವಾಗಿ ವ್ಯವಸ್ಥಿತವಾಗಿ ಎಲ್ಲರೂ ಮಾಡೋಣಂತ ನಾ ಆಹ್ವಾನ ಮಾಡ್ತೀನಿ. ಆಮೇಲೆ ಮತ್ತು ಈ ಸಂದರ್ಭದಾಗ ಹೆಂಗೆ ನನಗೂ ಕೂಡ ಮಾನ್ಯ ಜಗದೀಶ್ ಕೌಡಿಗಮಠ ಅವರು ಏನು ಹೇಳ್ಯಾರ ಎಲ್ಲರೂ ಕೂಡಿ ನಾವು ಮಾಡೋಣಂತ ಹಂಗೆ ಅವ್ರಿಗೂ ಕೂಡ ಕೆಲವೊಂದು ಅವರು ಹಿಂಟ್ಸ್ ಕೊಟ್ಟಾರ. ಅವರು ಕೂಡ ಅದು ಆ ಹಿಂಡ್ಸದ್ದು ಅವ್ರಿಗೆ ಪ್ರತಿಸಾದ ಕೊಟ್ಟು ಯಾರಿಗೆ ಜಗದೀಶ್ ಕೌಡಿಗಮಠ ಅವ್ರಿಗೆ ಏನು ಹೇಳ್ಯಾರ ಅದಕ್ಕೆ ಪ್ರತಿಸಾದ ಕೊಟ್ಟು ಅವ್ರು ಏನು ಹೇಳ್ಯಾರ ಅದು ಮಾಡಿದ್ರು ಭಾಳ ಒಳ್ಳೆಯ ಸಂಗತಿ ಆಗ್ತದಂತ ಈ ಸಂದರ್ಭದಾಗ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಈ ಕಾರ್ಯಕ್ರಮ ಏನು 17 ತಾರೀಕು ಕಾರ್ಯಕ್ರಮ ಅದ ಆ ಕಾರ್ಯಕ್ರಮ ನಾವು 2018 ಒಳಗೆ
ನಾವು ಈ ಕಲಾಕರ್ಷಣ ವಿಧಿ ಅಂತಾರೆ ಅದಕ್ಕೆ. ಅಂದರೆ ಕಲಾಕರ್ಷಣ ವಿಧಿ ಅವರು ನಮ್ಮ ವೇದ ವಿಶಾರದ ಮಹಾನ್ ಪಂಡಿತ್ ಏನು ನಮ್ಮ ನರಸಿಂಹವಾಡಿ ಬೊರ್ಗಾಂಪುರ್ ಗುರುಜಿ ಇದ್ದಾರೆ, ಅವರು ಕೂಡ ಅದೇ 2018 ಕೂಡ ಅವರು ಮಾಡಿದ್ರಿ, ಮತ್ತು ಇವತ್ತು ಕೂಡ ಅವ್ರ ನೇತೃತ್ವ ಒಳಗೆ ಇದು 17 ತಾರೀಕು ಕಾರ್ಯಕ್ರಮ ಆಗ್ತಾ ಇದೆ. ಮತ್ತು ಈ ಕಾರ್ಯಕ್ರಮಕ್ಕೆ ಪೂಜೆಗೆ ನಮ್ಮ ಚಿಕ್ಕೋಡಿ ನಮ್ಮ ಪೂಜಾರಿ ಆದಂಥ ಶ್ರೀಪಾದ್ ಜೋಶಿ ಮತ್ತು ಸಾವಳಾರಾಮ್ ಜೋಶಿ ಅವರು ಅವರಿಬ್ಬರು ಲೀಡ್ ತೊಗೊಂಡು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತು ನಾವು ಎಲ್ಲರೂ ಕೂಡ ಅವ್ರಿಗೆ ನಾವು ಸಹಾಯ ಸಹಕಾರ ಮಾಡೋಣ, ಮತ್ತು ಈ ಕಾರ್ಯಕ್ರಮ ವ್ಯವಸ್ಥಿತ ಭಾಗ ಸುಂದರವಾಗಿ ಕಾರ್ಯಕ್ರಮ ಮಾಡೋಣ ಅಂತ ನಾ ಈ ಒಂದು ದತ್ತ ಕಾರ್ಯಕ್ರಮ ಒಂದು ಆದರ್ಶ ಕಾರ್ಯಕ್ರಮ ಆಗಬೇಕು ಅಂತ ನಾ ಇವತ್ತು ಹೇಳಿಕ್ಕೆ ಬಯಸ್ತೀನಿ. ಆಮೇಲೆ ನನ್ನ ದತ್ ಭಕ್ತರಲ್ಲಿ ನಾ ಒಂದು ಆಹ್ವಾನ ಮಾಡಲಿಕ್ಕೆ ನಾ ಬಯಸ್ತೀನಿ. ಈ ಕೋವಿಡ್ ಏನು ಕೋವಿಡ್ 19 ನಾವು ಏನಂತೀವಿ ಕೋವಿಡ್ ನಾವು ನೋಡಿದ್ರೆ ಭಾಳಷ್ಟು ಇನ್ನೂ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಎಲ್ಲ ಇನ್ನೂ ಅಷ್ಟು ಅದಕ್ಕೆ ಎಷ್ಟು ಕಂಟ್ರೋಲ್ ಬರಬೇಕು ಅಷ್ಟು ಕಂಟ್ರೋಲ್, ಯಾಕಂದ್ರೆ ವ್ಯಾಕ್ಸಿನೇಷನ್ ಈಗ ಐಡೆಂಟಿಫೈ ಆಗಿದೆ. ವ್ಯಾಕ್ಸಿನೇಷನ್ ಬರ್ಬೋದು, ಖರೆ ವ್ಯಾಕ್ಸಿನೇಷನ್ ಬರೋ ಮಟ್ಟ ನಾವು ಎಲ್ಲರೂ ಭಾಳ ಕೇರ್ಫುಲ್ಲಿ ಇರಬೇಕಾಗ್ತದೆ. ಅದಕ್ಕೆ ನಾ ದತ್ ಭಕ್ತರಲ್ಲಿ ಒಂದು ಆಹ್ವಾನ ಮಾಡ್ತೀನಿ, ಎಲ್ಲರೂ ಸ್ಯಾನಿಟೈಸ್ ಮಾಡಿ ಮಾಸ್ಕ್ ಹಾಕಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಈ ಕಾರ್ಯಕ್ರಮ ಒಳಗೆ ಸಹಭಾಗ ಆಗಬೇಕು. ಮತ್ತು ಅದರದಿಂದ ಯಾರೂ ತೊಂದರೆ ಮಾಡ್ಕೋಬಾರ್ದು. ಅದಕ್ಕೆ ಎಲ್ಲರೂ ಇದೊಂದು ವಿಶೇಷವಾಗಿ ಈ ಸೂಚನೆ ಪಾಲಿಸ್ಬೇಕಂತ ನಾ ಎಲ್ಲ ದತ್ತ ಭಕ್ತರಲ್ಲಿ ಆಹ್ವಾನಿಸ್ತೇನೆ. ಆಮೇಲೆ ಇವತ್ತು ಮುಂಜಾನೆ ನಾವು ಈಗೇನು ನಮ್ಮ ಲ್ಯಾಂಡ್ ಆರ್ಮಿ ಇಂಜಿನಿಯರ್ ಜಿ ಎಸ್ ಕಲ್ಲೂರು ಸಾಹೇಬರಿದ್ದಾರೆ, ಅವರಾಗಲಿ ಆಮೇಲೆ ಅವರ ಸಹಕಾರಿ ರಾಜು ಅಂತ ಇದ್ದಾರೆ, ಅವ್ರಿಗೆ ನಾವು ಇವತ್ತು ಅವ್ರ ಹೆಸರಲ್ಲೇ ಒಂದು ಅಭಿಷೇಕ ಮಾಡಿ ಇವತ್ತು ಅವ್ರಿಗೆ ನಾವು ಶಾಲ್ ಮತ್ತು ಹಾರ ಹಾಕಿ ಮತ್ತು ಮಹಾರಾಜರದ ಒಂದು ಕೈ ಕೃಪಾಶೀರ್ವಾದ ಅವ್ರ ಕೃಪಾಶೀರ್ವಾದ ಪಾತ್ರರಾಗ್ಯಾರ, ಅವರು ಕೂಡ ಒಂದು ಕೃಪಾಶೀರ್ವಾದ ಕೈ ಕೊಟ್ಟು ದತ್ ಮಹಾರಾಜರದ ಅವ್ರ ಮ್ಯಾಗ ಕೃಪಾಶೀರ್ವಾದ ಇರಲಿ ಅಂತ ನಾವು ಎಲ್ಲರೂ ಏನು ದತ್ ಭಕ್ತರಿದ್ದರು ಎಲ್ಲ ಟ್ರಸ್ಟೀಸ್ ಇದ್ದರು ಎಲ್ಲರೂ ಕೂಡಿ ನಾವು ಒಂದು ಈ ಕಾರ್ಯಕ್ರಮ ಇವತ್ತು ಮುಂಚೆನೆ ಮಾಡೀವಿ. ಮತ್ತು ಅವರು ಕಲ್ಲೂರು ಸಾಹೇಬರು ಕೂಡ ಅವರು ಭಾಳ ಸಮಾಧಾನ ವ್ಯಕ್ತ ಮಾಡಿದರು. ಅವ್ರು ಅಂದ್ರೆ ಇಷ್ಟು ನೀವು ನನಗೆ ಆಶೀರ್ವಾದ ಮಾಡಿದ ಸಹ ಇದರಿಂದ ನನಗೆ ಹೆಚ್ಚು ಯಾವಾಗಬೇಕು. ಆಮೇಲೆ ದೇವಸ್ಥಾನ ಮಾಡೋತ್ನಾಗ ಅವರು ದೇವಸ್ಥಾನ ಕಟ್ಟಡ ಮಾಡೋತ್ನಾಗ ಸಾಕಷ್ಟು ನಾವು ಅಂದೀವಿ, ಯಾಕಂದ್ರೆ ಅವರು ಬರೀ 3 ಫುಟ ಮಟ್ಟ ಅಷ್ಟು ಒಂದು ಫರ್ಶಿ ಇತ್ತು. ನಾವು ಪ್ರಕಾಶಕ್ಕೆ ವಿನಂತಿ ಮಾಡಿದಾಗ ಅವರು ಪೂರ್ಣ ಫರ್ಶಿ ಹಾಕಲಿಕ್ಕೆ ಅವ್ರಿಗೆ ಆದೇಶ ಮಾಡಿದರು. ಆ ಪೂರ್ಣ ಅಂದರೆ ಎಲ್ಲಿಯೂ ಬಣ್ಣ ಸುಣ್ಣ ಎಲ್ಲಿಯೂ ಆಗಬಾರ್ದು, ಮತ್ತು ಎಲ್ಲಿಯೂ ತಿರುಗಿ ಅಪ್ಪ ಅದರ ಮೇಂಟೆನೆನ್ಸ್ ಕೂಡ ಯಾವುದು ಮೇಂಟೆನೆನ್ಸ್ ತೊಂದರೆ ಬರಬಾರ್ದು ಅಂತ ಆ ಥರ ಒಂದು ನಮ್ಗೆ ಅನುಕೂಲತೆ ಮಾಡಿಕೊಟ್ಟಾರೆ. ಆಮೇಲೆ ಹಿಂದಿನ ಬಾಜುಕ್ ಅಲ್ಲಿ ಅವಳಗೆ ಪ್ರೊವಿಷನ್ ಅದರೊಳಗೆ ಇಲ್ಲಿಗಿತ್ತು ಎಸ್ಟಿಮೇಟ್ ಒಳಗೆ, ಈಗೇನು ನಮ್ಮ ಪಾಲ್ಕಿ ತಿರುಗ್ತದೆ ಹಿಂದಿನ ಬಾಜುಕ್ ಅಲ್ಲಿ ಕೂಡ ಅವರು ಒಂದು ಪತ್ರೆದ ಶೆಡ್ ಈಗೇನು ನಮ್ಮ ಇವರಿದ್ದಾರೆ ಪೂಜಾರಿ ಜನ ಏನಿದ್ದಾರೆ ಅವ್ರ ವಿನಂತಿ ಇತ್ತು ಹಿಂಗೆ ನೀವು ಅದರಲ್ಲಿ ಶೆಡ್ ವ್ಯವಸ್ಥೆ ಒಂದು ಮಾಡಿದರೆ ಒಳ್ಳೇದಾಗ್ತದೆ ಅಂತ ಹೇಳಿದಾಗ ಅದು ಕೂಡ ಅವರು ವ್ಯವಸ್ಥೆ ಮಾಡಿಕೊಟ್ಟಾರೆ. ಅದಕ್ಕೆ ನಾ ಎಲ್ಲ ಈ ನಮ್ಮ ಟ್ರಸ್ಟ್ ವತಿಯಿಂದ ಅಥವಾ ಎಲ್ಲ ದತ್ತ ಭಕ್ತರ ವತಿಯಿಂದ ನಾ ಅವ್ರಿಗೆ ಧನ್ಯವಾದ ಅರ್ಪಿಸ್ತೀನಿ. ಮತ್ತೊಮ್ಮೆ ಈ 17 ತಾರೀಕು ಕಾರ್ಯಕ್ರಮ ನಿರ್ವಿಘ್ನವಾಗಿ ಎಲ್ಲರೂ ಸುಂದರವಾಗಿ ಕಾರ್ಯಕ್ರಮ ಮಾಡೋಣ ಅಂತ ಎಲ್ಲ ನನ್ನ ದತ್ತ ಭಕ್ತರುಗಳನ್ನು ಆಹ್ವಾನ ಮಾಡ್ತೀನಿ.